ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮುದ್ದು ಮುದ್ದು ಸರ್ ನೀವು, ನೀವು ಮುದ್ದು ಸರ್, ನಮ್ಮೆಲ್ಲರ ಪ್ರೀತಿಯ ಮುದ್ದಣ್ಣ ಸರ್ ನೀವು. ಎಸ್, ಇನ್ನು ಈ ಸಿನಿಮಾ ಅಂದ್ರೆ ನಾನು ಎಷ್ಟೇ ಸತಿ ಇವನ್ನ ಇಂಟರ್ವ್ಯೂ ಮಾಡಿದ್ರೆ ಹೇಳ್ತಾ ಇರ್ತೀನಿ, ಮ್ಯಾಜಿಕ್ಗೆ ಮ್ಯಾಜಿಕ್ ಮಾಡುವಂತಹ ಡೈರೆಕ್ಟರ್ ಅಂತ ಇದ್ರೆ ಅದು ನಮ್ಮ ಯೋಗರಾಜ್ ಭಟ್ರು ಅಂತ. ಸೊ ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು, ನಮಸ್ತೆ. ಹೇಗಿದ್ದೀರಾ ಸರ್? ಆರಾಮ್. ಅವ್ರನ್ನ ಮುದ್ದು ಅಂದ್ರೆ ನೋಡಿ ಸರ್, ನಮ್ಗೆ ಏನು ಅನ್ಲೇ ಇಲ್ಲ, ಗೊಗ್ಗೈ ಅಂತಾರ ನೋಡುದು. ಏನಿಲ್ಲ ಸರ್, ನೀವು ಮ್ಯಾಜಿಕಲ್ಗೆ ಮ್ಯಾಜಿಕ್ ಮಾಡುವಂತ ಮ್ಯಾಜಿಕ್ ಡೈರೆಕ್ಟರ್ ಸರ್. ಸರ್, ಕರ್ನಾಟಕ ದಮನಕ ಟೈಟಲೇ ತುಂಬಾ ವಿಭಿನ್ನವಾಗಿದೆ, ಕೇಳೋದಕ್ಕೆ ಮತ್ತೆ ಮತ್ತೆ ಕೇಳೋಣ ಅಂತ ಅನ್ಸುತ್ತೆ ಸರ್. ಸೊ ಹಲವಾರು ಪ್ರಶ್ನೆಗಳು ಬಂದಿರುತ್ತೆ, ಕರ್ನಾಟಕ ದಮನಕ ಅಂದ್ರೆ ಏನು ಅಂತ ಸರ್. ಆಕ್ಚುಲಿ ಸ್ಟಾರ್ಟಿಂಗ್ ಎಲ್ಲರಿಗೂ ಏನಪ್ಪಾ ಇದು ಕರ್ನಾಟಕ ದಮನಕ, ನಮ್ಗೆ ಕೇಳಿದೆ ಅಷ್ಟೇ. ಸರ್, ಇದು ಓಕೆನಾ ಟೈಟ್ಲ್? ಇಲ್ಲ ನೋಡಿ, ಸಬ್ಜೆಕ್ಟಿವ್ ಆಗಿದೆ, ಯಾಕಂದ್ರೆ ಎಲ್ಲ ಟೈಟಲ್ಸ್ನ ನಾವು ಹೀರೋ ಹೆಸರಿಡೋದು ಅದು ಮಾಮೂಲಿ. ಇವಾಗ ನಾವು ಪ್ರಭು ಸರ್ ಜೊತೆ ಮಾಡಿರೋದ್ರಿಂದ ಇಬ್ರಿಗೂ ಒಂದೊಂದು ಟೈಟಲ್ ಇಡಬೇಕಾದ್ರೆ ಒಂದು ಹೆಸರಿಟ್ರೆ ಅದು ಮಾಮೂಲಿ ಕ್ಲೀಶೆ ಆಗುತ್ತೆ. ಕ್ಲೀಶೆ ಅನ್ನೋದಕ್ಕಿಂತ ಇವಾಗ ಏನಂತೀವಿ, ಸಬ್ಜೆಕ್ಟಿವ್ ಆಗಿ ಇಡೋದಿದೆಯಲ್ಲ ಅದು ಬಹಳ ವಿಶೇಷತೆ ಕೊಡುತ್ತೆ. ಅದು ಒಂದು ಬೇರೆ. ಇವಾಗ ಹಳೆ ಪಿಕ್ಚರ್ಗಳ ನೋಡಿದಾಗ, ಅಪ್ಪಾಜಿ ಪಿಕ್ಚರ್ಗಳೇ ತಗೊಳ್ಳಿ, ಎಷ್ಟೊಂದು ಪಿಕ್ಚರ್ಗಳು ಹಣ್ಣಲ್ಲೇ ಚಿಗಿರಿದಾಗ, ಚಂದಬಳ್ಳಿಯ ತೋಟ, ಆ ಹೆಸರುಗಳ ಟೈಟ್ಲೇ ಏನೋ ಒಂದು ಸಬ್ಜೆಕ್ಟಿವ್ ಆಗಿರುತ್ತೆ, ಸಬ್ಜೆಕ್ಟ್ಗೆ ಏನು ಬೇಕು. ಸೊ ಇಲ್ಲಿ ನಮಗೆ ಅನಿಸಿದ್ದು ಅದೇನೆ, ಅಯ್ಯ ನಾವಿಬ್ರು ಸ್ಟಾರ್ಸ್ ಮಾಡಿಬಿಟ್ರೆ ಏನು, ನಮಗೆ ಎಲ್ಲದಕ್ಕಿಂತ ದೊಡ್ಡ ಸ್ಟಾರು ಕತೆ, ಎಲ್ಲದಕ್ಕಿಂತ ದೊಡ್ಡ ಸ್ಟಾರ್ ಕತೆ, ಕತೆ ಪಿಕ್ಚರ್ ಕತೆ ಮಾಡ್ತೀವಿ, ಆಮೇಲೆ ಪಿಕ್ಚರ್ ರಿಲೀಸ್ ಆದ್ಮೇಲೆ ಅದಕ್ಕೆಲ್ಲ ಎಲ್ಲರಿಗಿಂತ ದೊಡ್ಡ ಸ್ಟಾರ್ ಬಂದ್ಬಿಟ್ಟು ಆಡಿಯನ್ಸ್ ಹಂಗೆ ನೋಡೋಕ್ಕೋದ್ರೆ ಅವರೇ ಬಂದು ಕರೆಕ್ಟಾಗಿ ಎಸ್ ಜಡ್ಜ್ ಮಾಡೋದು. ಆಮೇಲೆ ಇವರಿದ್ದಾರೆ ವಿಮರ್ಶಕರು, ಅವರೆಲ್ಲ ಮಾಡಿ ಹೇಳಿದಾಗ ನಮ್ಮ ತಪ್ಪುಗಳನ್ನ ನಮ್ಮ ಒಪ್ಪುಗಳನ್ನ ಎಲ್ಲರನ್ನು ನಾವು ನೋಡಿ ಕಲ್ತ್ಕೋಬೋದು, ಸರಿ ಮಾಡ್ಕೋಬೋದು, ಚೆನ್ನಾಗಿದ್ರೆ ನಾವು ಅದನ್ನು ಅನುಭವಿಸ್ಬೋದು. ಸೊ ದಿಸ್ ಇಸ್ ಅ ಟ್ರೆಡಿಷನ್. ಇವಾಗ ನಮ್ಮ ಕರ್ನಾಟಕ ಗಮನಕ್ಕ ಅಂತ ಹೇಳಿದಾಗ ಒಂದು ಎಸ್ ಒಂದು 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 ನರಿಗಳು ಇವ್ರ ಕ್ಯಾರೆಕ್ಟರ್ ಬೇಸ್ಡ್ ಆಗಿ ಇದು ಕರೆಕ್ಟ್ ಆಗಿರುತ್ತೆ ಅಂದ್ಬಿಟ್ಟು ನಾವು ನನಗೆ ಬಟ್ರೆ ಇಷ್ಟ ಆಯ್ತು, ರಿಜಿಸ್ಟ್ ಮಾಡ್ಬಿಡೋಣ ಇದನ್ನು. ಎನಿ ಟೈಮ್ ಎಲ್ಲೂ ಒಂದ್ ಕಡೆ ಬೇರೆ ನೋಡೋಣ, ವೈಟ್ ಇಲ್ವೇ ಇಲ್ಲ, ಒಂದೇ ಸತಿ ಓಕೆ. ಸರ್, ನಮಗೂ ಅಷ್ಟೀಗ ಕರ್ನಾಟಕ ದಮನಕ ಟೈಟಲ್ ಅನೌನ್ಸ್ ಆದಾಗಲೇ ಏನು ಈ ಥರ ಇಟ್ಟಿದ್ದಾರೆ, ಏನು ಈ ಥರ ಇಟ್ಟಿದ್ದಾರೆ, ನಾವೆಲ್ಲರೂ ಕೂಡ ರಿಪೋರ್ಟರ್ಸ್ ಚರ್ಚೆ ಮಾಡಿದ್ದೂ ಇದೆ. ಸೊ ನಿಮ್ಮ ಮಾತುಗಳಿಂದ ಕರ್ನಾಟಕ ದಮನಕ ಶಿವಣ್ಣ ಹೇಳಾಯಿತು, ನಿಮ್ಮ ಮಾತುಗಳಿಂದ ಹೇಳೋದಾದರೆ ಈ ಟೈಟಲ್ ಬಗ್ಗೆ ಹೇಳೋದಾದರೆ ಸರ್ ಪ್ರಾರಂಭದಲ್ಲಿ. ನಾನು ನಾರ್ಮಲಿ ಹೇಗೋ ಶೂಟಿಂಗ್ ಮುಂಚೆ ಇಟ್ಬಿಡ್ತೀನಿ ಒಂದು ಟೈಟಲ್ ಅಂತ, ಇದು ಆಗಲಿಲ್ಲ. ಇದು ಹಿಂಗೆ 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 ಹೋಗೋ ಎರಡು ಕ್ಯಾರೆಕ್ಟರ್ಗಳು, ಎಸ್ಪೆಷಲಿ ಶಿವಣ್ಣ ಸರ್ದು ಪರ್ಫಾರ್ಮೆನ್ಸು, ಮಾತು ಎಲ್ಲ ಬರ್ಕೊಂಬಿಟ್ಟಿದ್ದೀವಿ. ಶೂಟ್ ಡೇಟು ಅನೌನ್ಸ್ ಆಗಿ ಹೋಯಿತು, ಶೂಟು ಮಾಡಲೇಬೇಕು, ವೆಲ್ ಪ್ರಿಪೇರ್ಡ್ ಆಗಿ ಶೂಟಿಂಗ್ ಹೋಗ್ತಾ ಇದ್ದೀವಿ. ಟೈಟ್ಲು ಈ ಟೈಟ್ಲು ಹುಡುಕ್ಬೇಕಾದ್ರೆ ಏನಾಗ್ಬಿಡುತ್ತೆ, ನ್ಯೂಸ್ ಪೇಪರು, ಡಿಕ್ಷನರಿ, ಯಾವ್ದಾರ ಹಾಡು ಕೇಳಿದ್ರೆ ಎಲ್ಲವೂ ಟೈಟ್ಲ್ ಅನ್ಸೋಕ್ಕೆ ಶುರು ಆಗ್ಬಿಡುತ್ತೆ. ಒಂದು ಹೊತ್ತಲ್ಲಿ ತುಂಬ ಹುಡುಕಿದ್ರೆ ಸಿಗಲ್ಲ ಅದು. ಇದು ಇವರು ಸರ್ ಶಿಷ್ಯಂದ್ರಿಗೆ ಇಬ್ಬರಿಗೆ ಕರಿತಾ ಇದ್ದೆ ನಾನು, ಕೆ ಪಿ ಮತ್ತೆ ನಾಗೇಶ್ ಕರ್ನಾಟಕ ದಮನಕ ಅಂತ. ನಮ್ಮ ಕಥೆಗಾರ ರವಿಕಿರಣ್ ಅವರು ಅದೇ ಇಡ್ರಿ ಅಂತಲೇ ಒಂದು ದಿವಸ ಹೇಳಿದರು. ನಾನು ಅದನ್ನ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ, ಯಾರಿಗೂ ಅರ್ಥ ಆಗಲ್ಲ, ಮತ್ತೆ ಇನ್ನೇನು ಅನಿಸ್ಕೊಳ್ಳೋದು, ಡಬಲ್ ಬ್ಯಾರಲ್ಲು ಅದು ಇದು ಅಂತ 150 ಟೈಟ್ಲ್ ಇಟ್ಟಾಗಿತ್ತು. ಬಟ್ ಫೈನಲ್ ಆಗಿ ಹೇಳಿ ಡಬಲ್ ಬ್ಯಾರಲ್ಲ ಹೇಳಿದ್ರು ಇಲ್ಲ ಸರ್ ಅದು ಫೈನಲ್ ಆಗಿರಲಿಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿ ಟಿ ಪಿ ಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.